ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಜಗನ್ನಾಥ ಯಾತ್ರೆಯಲ್ಲಿ ಒಬ್ಬ ದಿವ್ಯ ಸಾಧುಗಳನ್ನು ಬಸ್ಸಿನಿಂದ ಕೆಳಗಿಳಿಸಿಬಿಟ್ಟರು ಬಸ್ಸಿನ ಡ್ರೈವರ್. ಆಗ ಪ್ರಯಾಣಿಕರೆಲ್ಲರ ಜೊತೆ ಆ ಸ್ಥಳದಲ್ಲಿ ನಡೆದ ಘಟನೆ ಮತ್ತು ಆ ಅದ್ಭುತವನ್ನು ನೋಡಿದರೆ ನೀವು ಸಹ ಶಾಕ್ ಆಗುತ್ತೀರಾ. ಆ ದಿನ ಚರಿತ್ರೆಯಲ್ಲಿ ಚಿರಸ್ಥಾಯಿಯಾಗಿ ನಿಂತು ಹೋಗಿದೆ. ಆದ್ದರಿಂದಲೇ ಆ ಸ್ಥಳವನ್ನು ಇಂದಿಗೂ ಸಹ ಗೌರವಿಸುತ್ತಾರೆ. ಜಗನ್ನಾಥ ಯಾತ್ರೆಯಲ್ಲಿ ಆ ಮಹಾಸಾಧುಗಳನ್ನು ಏಕೆ ಬಸ್ಸಿನಿಂದ ಕೆಳಗಿಳಿಸಿದರು? ಆನಂತರ ಅಸಲು ಅಲ್ಲಿ ಏನು ನಡೆಯಿತು? ಈ ಸಂಪೂರ್ಣ ಘಟನೆಯ ಹಿಂದೆ ಅಡಗಿರುವಂತಹ ದೊಡ್ಡ ಅದ್ಭುತವೇನು ಎಂಬುದನ್ನು ಈ ದಿನದ ಈ ವಿಡಿಯೋದಲ್ಲಿ ತಿಳಿಯೋಣ. ಸನಾತನ ಧರ್ಮದಲ್ಲಿ ಸಾಧುಗಳಿಗೆ ಎಷ್ಟು ಶಕ್ತಿ ಇದೆ ಎಂದು ಈ ವಿಡಿಯೋ ನೋಡಿದರೆ ಅರ್ಥವಾಗುತ್ತದೆ. ಆದ್ದರಿಂದ ಜಗನ್ನಾಥನ ಭಕ್ತರೆಲ್ಲರೂ ತಪ್ಪದೇ ಈ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆಯೇ ಜೈ ಜಗನ್ನಾಥ ಎಂದು ಕಮೆಂಟ್ ಮಾಡುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಸ್ನೇಹಿತರೆ, ಶ್ರೀ ಮಹಾವಿಷ್ಣುವು ಹಿಮಾಲಯಗಳಲ್ಲಿನ ಅತಿ ಎತ್ತರದ ಶಿಖರಗಳಲ್ಲಿ ನೆಲೆಸಿರುತ್ತಾನೆಂದು ನಮ್ಮೆಲ್ಲರಿಗೂ ಗೊತ್ತು. ತನ್ನ ನಿವಾಸವಾದ ಬದ್ರಿನಾಥದಲ್ಲಿ ಸ್ನಾನ ಮಾಡುತ್ತಾರೆಂದು, ಪಶ್ಚಿಮದ ಗುಜರಾತ್ನಲ್ಲಿ ಬಟ್ಟೆಗಳು ಧರಿಸುತ್ತಾರೆಂದು, ಪೂರಿಯಲ್ಲಿ ಭೋಜನ ಮಾಡುತ್ತಾರೆಂದು ಮತ್ತು ದಕ್ಷಿಣದ ರಾಮೇಶ್ವರದಲ್ಲಿ ವಿಶ್ರಾಂತಿ ಪಡೆಯುತ್ತಾರೆಂದು ಹೇಳುತ್ತಿರುತ್ತಾರೆ. ದ್ವಾಪರ ಯುಗದ ನಂತರ ಶ್ರೀಕೃಷ್ಣ ಭಗವಾನನು ಪೂರಿಯಲ್ಲಿ ವಾಸಿಸಲು ಪ್ರಾರಂಭಿಸಿದರು ಮತ್ತು ಇಡೀ ಪ್ರಪಂಚಕ್ಕೆ ಭಗವಂತನೆಂದರೆ ಆ ಜಗನ್ನಾಥನಾದನು. ಪೂರಿಯಲ್ಲಿರುವ ಜಗನ್ನಾಥ ಧಾಮವು ನಾಲ್ಕು ಧಾಮಗಳಲ್ಲಿ ಒಂದು. ಇಲ್ಲಿ ಜಗನ್ನಾಥನು ತನ್ನ ಅಣ್ಣನಾದ ಬಲಭದ್ರನು ಮತ್ತು ಸೋದರಿಯಾದ ಸುಭದ್ರಳ ಜೊತೆ ವಿಜೃಂಭಿಸುತ್ತಾರೆ. ಒರಿಸ್ಸಾ ರಾಜ್ಯವು ಬೆಟ್ಟ ಗುಡ್ಡಗಳಿಂದ ಕೂಡಿದ ವಿಶಾಲವಾದ ರಾಜ್ಯವಾಗಿದೆ. ಜಗನ್ನಾಥನನ್ನು ದರ್ಶನ ಮಾಡಲು ಹೆಚ್ಚು ಹೆಚ್ಚು ಬಸ್ಸಿನ ಸೌಕರ್ಯವಿರುವುದಿಲ್ಲ. ಇದರ ಕಾರಣದಿಂದ ಸಾಮಾನ್ಯ ಜನರು ಸೇರಿದಂತೆ ಋಷಿಮುನಿಗಳು, ಸಾಧುಸಂತರು ಜಗನ್ನಾಥನ ದರ್ಶನ ಪಡೆಯಲು ಕಾಲ್ನಡಿಗೆಯಲ್ಲಿ ಪ್ರಯಾಣಿಸುತ್ತಿದ್ದರು. ಆದರೆ ಸಾಧಾರಣ ಸಂದರ್ಶಕರು ಪೂರಿಗೆ ಸೇರುವುದು ಬಹಳ ಕಷ್ಟ. ವಿವೇಕ್ ಎಂಬ ಯುವಕ ತನ್ನ ತಂದೆ ತಾಯಿಯರಾದ ಸುಭದ್ರ ಮತ್ತು ಸುಭಾಷ್ರನ್ನು ಕರೆದುಕೊಂಡು ಮಧ್ಯಪ್ರದೇಶದ ಪೂರಿಗೆ ಹೊರಟಿರುವ ಬಸ್ಸಿನಲ್ಲಿ ಗಂಗೋತ್ರಿ ಮತ್ತು ಯಮುನೋತ್ರಿಗೆ ರಿಜಿಸ್ಟರ್ ಮಾಡಿಸಿಕೊಂಡು ಹೊರಟರು. ಆದರೆ ಹರಿದ್ವಾರಕ್ಕೆ ಹೋಗುವ ದಾರಿಯಲ್ಲಿ ಒಂದು ಕಡೆ ಬಸ್ಸು ನಿಲ್ಲಿಸಿದರು. ಎಲ್ಲರೂ ಉಪಾಹಾರ ಸೇವಿಸಲು ಕೆಳಗಿಳಿದರು. ಆಗ ಜಗನ್ನಾಥನ ದೇವಾಲಯಕ್ಕೆ ಕಾಲ್ನಡಿಗೆಯಲ್ಲಿ ಪ್ರಯಾಣಿಸುತ್ತಿದ್ದ ಒಬ್ಬ ಮಹಾಸಾಧುಗಳು ಆ ಬಸ್ಸು ಹತ್ತಿ ಕೊನೆಯಲ್ಲಿ ಖಾಲಿ ಇರುವ ಒಂದು ಸೀಟಿನಲ್ಲಿ ಕುಳಿತುಕೊಂಡರು. ಇಷ್ಟರಲ್ಲಿ ಎಲ್ಲರೂ ಟಿಫನ್ಗಳನ್ನು ತಿಂದು ಬಸ್ಸು ಹತ್ತಿದರು. ಆಗ ಕಂಡಕ್ಟರ್ ಆ ಸಾಧುಗಳನ್ನು ನೋಡಿದರು. ಅಷ್ಟರಲ್ಲಿ ಆ ಬಸ್ಸು ಜಗನ್ನಾಥ ದೇವಾಲಯದ ಕಡೆ ಹೊರಟಿತ್ತು. ಸ್ವಲ್ಪ ದೂರದವರೆಗೂ ಸಾಗಿತು. ಸಂಬಲ್ಪುರ್ ಒರಿಸ್ಸಾನಿಂದ ಜಗನ್ನಾಥ ಆಲಯಕ್ಕೆ ದೂರ 340 ಕಿಲೋಮೀಟರ್ಗಳಿರುತ್ತವೆ. ಆದರೆ ಬಸ್ಸು 200 ಕಿಲೋಮೀಟರ್ಗಳು ಹೋಗುತ್ತಿದ್ದಂತೆಯೇ ಒಂದೇ ಬಾರಿಗೆ ಅತಿ ದೊಡ್ಡ ತೊಂದರೆಯೊಂದು ಎದುರಾಯಿತು. ದೊಡ್ಡ ದೊಡ್ಡ ಮರಗಳು ದಾರಿಗೆ ಅಡ್ಡಲಾಗಿ ಮುರಿದು ಬಿದ್ದಿದ್ದರಿಂದ ಪ್ರಧಾನ ರಹದಾರಿಯನ್ನು ಮುಚ್ಚಲಾಗಿತ್ತು. ಆಗ ಆ ಬಸ್ ಡ್ರೈವರ್ಗೆ ಈ ಅರಣ್ಯದ ದಾರಿಯಲ್ಲಿ ಮುಂದೆ ಸಾಗಿದರೆ ಅದು ಮುಂದೆ ಹೈವೇಗೆ ಸೇರುತ್ತದೆಂದು, ಪ್ರಸ್ತುತ ಈಗ ವಾಹನಗಳೆಲ್ಲವೂ ಇದೇ ದಾರಿಯಿಂದ ಹೋಗುತ್ತಿವೆ ಎಂದು ಬಸ್ಸಿನಲ್ಲಿದ್ದವರು ಒಬ್ಬರು ಹೇಳಿದರು. ಆಗ ಡ್ರೈವರ್ ಕೂಡ ಅದೇ ದಾರಿಯಲ್ಲಿ ಹೋಗಲು ಮುಂದಾದರು. ಬಸ್ಸು ಮುಂದೆ ಸಾಗಿದಾಗ ಕಂಡಕ್ಟರ್ ಬಸ್ಸಲ್ಲಿರುವ ಸಾಧುಗಳನ್ನು ಟಿಕೆಟ್ ಕೇಳಿದರು. ಆದರೆ ಸಾಧುಗಳು ಮಾತ್ರ, ಅಷ್ಟು ದೂರ ನನ್ನಿಂದ ನಡೆಯಲು ಆಗಲಿಲ್ಲ, ಆದ್ದರಿಂದಲೇ ನಾನು ಬಸ್ಸಿಗೆ ಹತ್ತಿದೆ, ಈಗ ನನ್ನ ಬಳಿ ಹಣವಿಲ್ಲ ಎಂದು ಹೇಳುತ್ತಾರೆ. ಆಗ ಬಸ್ ಕಂಡಕ್ಟರ್ಗೆ ತುಂಬಾನೇ ಕೋಪ ಬಂದಿತು. ಹಣವಿಲ್ಲದಿದ್ದರೆ ಬಸ್ಸಿಗೆ ಏಕೆ ಹತ್ತಬೇಕಿತ್ತು ಎಂದು, ಬಸ್ಸಿನಿಂದ ಈಗಲೇ ಕೆಳಗಿಳಿದು ಬಿಡಿ ಎಂದು ಜೋರಾಗಿ ಕೂಗಾಡಿದರು. ಕಂಡಕ್ಟರ್ ಜೋರಾಗಿ ಮಾತಾಡಿದರೂ ಕೂಡ ಆ ಸಾಧುಗಳು ಕೋಪಿಸಿಕೊಳ್ಳದೆ ಶಾಂತವಾಗಿ ಬಸ್ಸಿಂದ ಕೆಳಗಿಳಿದು ಮತ್ತೆ ಕಾಲ್ನಡಿಗೆಯಲ್ಲೇ ಪ್ರಯಾಣ ಪ್ರಾರಂಭಿಸಿದರು. ಆ ಬಸ್ ಕಂಡಕ್ಟರ್ಗೆ ಅವರು ಮಹಾಸಾಧುಗಳೆಂಬ ವಿಷಯ ಗೊತ್ತಿಲ್ಲ. ಆ ಸಾಧುಗಳು ಅನೇಕ ವರ್ಷಗಳು ಸಾಧನೆ ಮಾಡಿ ಬಹಳಷ್ಟು ಮಂತ್ರ ತಂತ್ರಗಳನ್ನು ಆವಾಹನೆ ಮಾಡಿಕೊಂಡಿದ್ದಂತಹ ಶ್ರೇಷ್ಠ ಸಾಧುಗಳು. ಅವರು ದಿವ್ಯ ಶಕ್ತಿಗಳನ್ನೊಂದಿರುವ ಮಹಾನ್ ವ್ಯಕ್ತಿಗಳು. ಆಗ ಅಲ್ಲಿ ಒಂದು ಅದ್ಭುತ ಘಟನೆ ನಡೆಯುತ್ತದೆ. ಆ ಘಟನೆ ಬಸ್ ಕಂಡಕ್ಟರ್ ಜೊತೆ ಪ್ರಯಾಣಿಕರೆಲ್ಲರನ್ನೂ ಸಹ ದಿಗ್ಭ್ರಾಂತಿಗೆ ಗುರಿ ಮಾಡಿತು. ಆ ಮಹಾಸಾಧುಗಳನ್ನು ಆ ಪ್ರದೇಶದಲ್ಲಿ ಇಳಿಸಿ ಬಸ್ಸು ಮುಂದಕ್ಕೆ ಸಾಗಿತ್ತು. ಸಾಧುಗಳು ಕಾಲ್ನಡಿಗೆಯಲ್ಲಿ ಹೋಗುತ್ತಿದ್ದಾರೆ. ಬಸ್ ಡ್ರೈವರ್ ಸರಿಯಾದ ದಾರಿಗೋಸ್ಕರ ಹುಡುಕುತ್ತಿದ್ದಾರೆ. ಆದರೆ ಆ ಮಹಾಸಾಧುಗಳು ಬಸ್ಸಿಂದ ಇಳಿದ ಬಳಿಕ ಆ ಬಸ್ಸು ಸ್ವಲ್ಪ ದೂರ ಹೋಗುತ್ತದೆ, ನಿಂತು ಹೋಗುತ್ತದೆ, ಮತ್ತೆ ಯಾರಾದರೊಬ್ಬರು ಅದನ್ನು ಸರಿಪಡಿಸುತ್ತಾರೆ, ಮತ್ತೆ ಸ್ವಲ್ಪ ದೂರ ಹೋಗುತ್ತದೆ, ನಿಂತು ಹೋಗುತ್ತದೆ. ಇದೇ ರೀತಿಯಾದರೆ ಅಷ್ಟು ದೂರ ಪ್ರಯಾಣ ಮಾಡುವುದು ಕಷ್ಟವೆನಿಸುತ್ತದೆ ಪ್ರಯಾಣಿಕರಿಗೆ. ಹೀಗೆ ಸರಿಸುಮಾರು 3-4 ಬಾರಿ ಆಗುತ್ತಿತ್ತು. ಬಸ್ ಡ್ರೈವರ್ಗೆ ಅಸಲು ಏನಾಗುತ್ತದೆ ಎಂದು ಅರ್ಥವಾಗುತ್ತಿಲ್ಲ. ಆಗ ಅವರಿಗೆ ಒಂದು ವಿಷಯ ಅರ್ಥವಾಗುತ್ತದೆ. ಆ ಮಹಾಸಾಧುಗಳು ಬಸ್ಸಿಂದ ಕೆಳಗೆ ಇಳಿದ ಬಳಿಕವೇ ಹೀಗೆ ನಡೆಯುತ್ತದೆ ಎಂದುಕೊಂಡರು. ಈ ವಿಷಯವನ್ನು ಎಲ್ಲರ ಬಳಿ ಹೇಳಿದಾಗ ಎಲ್ಲರಿಗೂ ಕೂಡ ಅವರು ಸಾಮಾನ್ಯರಲ್ಲ ಎಂಬುದು ಅರಿವಾಯಿತು. ಆಗ ಕಂಡಕ್ಟರ್ಗೆ ಈಗಲೇ ಅವರು ಎಲ್ಲಿ ಪ್ರಯಾಣಿಸುತ್ತಿರಬಹುದೆಂದು ಪತ್ತೆ ಮಾಡಿ ಅವರ ಬಳಿ ಕ್ಷಮೆ ಕೋರುವಂತೆ ಹೇಳುತ್ತಾರೆ ಡ್ರೈವರ್.
ಅವರು ನಿಮ್ಮನ್ನು ಕ್ಷಮಿಸಿ ಮತ್ತೆ ಈ ಬಸ್ಸಿನಲ್ಲಿ ಕುಳಿತುಕೊಂಡರೇನೆ ನಮ್ಮ ಪ್ರಯಾಣ ಸುಗಮವಾಗಬಲ್ಲದು ಎಂದು ಹೇಳುತ್ತಾರೆ. ಆನಂತರ ಅದೇ ದಾರಿಯಲ್ಲಿ ಮಹಾಸಾಧುಗಳು ಬರುವುದನ್ನು ಪತ್ತೆ ಹಚ್ಚಿದರು. ಆಗ ಮಹಾಸಾಧುಗಳ ಕಾಲಿಗೆ ಬಿದ್ದು ಕ್ಷಮಿಸುವಂತೆ ಕೇಳುತ್ತಾರೆ ಕಂಡಕ್ಟರ್. ಆದರೆ ಆ ಸಾಧುಗಳು ಬಹಳ ಶಾಂತವಾಗಿ ಏನು ಮಾತಾಡದೆ ಹಾಗೆಯೇ ಇದ್ದರು. ನಂತರ ಕಂಡಕ್ಟರ್ಗೆ ಒಂದು ಮಾತು ಹೇಳಿದರು, ದೇವರ ಬಳಿ ಹೋಗುವುದಕ್ಕೆ ಹಣದ ಅವಶ್ಯಕತೆ ಇಲ್ಲ, ನಿಜವಾದ ಭಕ್ತನನ್ನು ಆ ದೇವರು ತನ್ನ ಬಳಿ ಕರೆಸಿಕೊಳ್ಳುತ್ತಾನೆ ಎಂದು ಹೇಳುತ್ತಾರೆ. ಈ ದಿನ ನಾನು ಕಾಲ್ನಡಿಗೆಯ ಮೂಲಕವೇ ಜಗನ್ನಾಥನ ಆಲಯಕ್ಕೆ ಹೋಗಬಲ್ಲೆನು. ಜಗನ್ನಾಥನು ತನ್ನ ಭಕ್ತರನ್ನು ಬಹಳ ಪ್ರೀತಿಸುತ್ತಾನೆ. ಅಂತಹ ಭಕ್ತನನ್ನು ನೀವು ಅವಮಾನಿಸಿದ್ದೀರಿ, ಆದರೆ ಈಗ ನೀವು ಕ್ಷಮಾಪಣೆ ಕೋರಿ ಮತ್ತೆ ಬನ್ನಿ ಎಂದು ಕೇಳುತ್ತಿದ್ದೀರಿ. ಆದ್ದರಿಂದಲೇ ಮತ್ತೆ ನಾನು ನಿಮ್ಮ ಬಸ್ಸಿನಲ್ಲಿ ಬರುತ್ತೇನೆ. ಆದರೆ ಎರಡು ಷರತ್ತುಗಳಿವೆ. ಮೊದಲನೆಯದು, ಇನ್ನು ಮುಂದೆ ನೀವು ಯಾವ ಸಾಧುಗಳನ್ನು ಕೂಡ ಬಸ್ಸು ಹತ್ತಿ ಎಂದು ಕೇಳಬಾರದು. ಎರಡನೆಯದು, ತಿಳಿದೋ ತಿಳಿಯದೆಯೋ ಯಾರಾದರೂ ದೇವಾಲಯಕ್ಕೆ ಹೋಗಲು ಬಸ್ಸಿನಲ್ಲಿ ಕುಳಿತುಕೊಂಡರೆ ನೀವು ಅವರ ಬಳಿ ಹಣ ಕೇಳಬಾರದು, ಹಾಗೆಯೇ ಕೆಳಗಿಳಿಸಬಾರದು ಎಂದು ಹೇಳುತ್ತಾರೆ. ಮಹಾಸಾಧುಗಳ ಈ ಷರತ್ತುಗಳನ್ನು ಬಸ್ ಕಂಡಕ್ಟರ್ ಅಂಗೀಕರಿಸುತ್ತಾರೆ. ಗೌರವದಿಂದ ಅವರನ್ನು ಬಸ್ಸಿನೊಳಕ್ಕೆ ಕರೆತಂದು ಮತ್ತೆ ಅದೇ ಸೀಟಿನಲ್ಲಿ ಕೂರಿಸುತ್ತಾರೆ. ಆಗ ಮಹಾಸಾಧುಗಳು ಅವರಿಗೆ ಇಷ್ಟವಾದ ಆಸನದಲ್ಲಿ ಕುಳಿತುಕೊಂಡು ಧ್ಯಾನ ಮಾಡಲು ಶುರು ಮಾಡಿದರು. ಆಗ ಬಸ್ಸು ಸರಿಯಾದ ಮಾರ್ಗದಲ್ಲಿ ಮುಂದಕ್ಕೆ ಸಾಗುತ್ತಿತ್ತು. ಆ ಮಹಾಸಾಧುಗಳು ದಿಕ್ಕುಗಳನ್ನು ನಿರ್ದೇಶನ ಮಾಡುತ್ತಿದ್ದ ರೀತಿಯಲ್ಲಿ ಬಸ್ ಡ್ರೈವರ್ ಬಸ್ಸನ್ನು ಚಲಾಯಿಸುತ್ತಿದ್ದರು. ಸುಮಾರು 30 ನಿಮಿಷಗಳು ಬಸ್ ಚಲಾಯಿಸಿದ ನಂತರ ಬಸ್ಸು ಯಾವುದೇ ಅಡ್ಡಿ ಆತಂಕಗಳಿಲ್ಲದೆ ಹೈವೇ ಸೇರಿಕೊಂಡಿತು. ಇದಾದ ನಂತರ 4-5 ಗಂಟೆಗಳಲ್ಲಿ ಅವರು ಜಗನ್ನಾಥ ಆಲಯವನ್ನು ಸೇರಿಕೊಂಡರು. ಅದೇ ರೀತಿಯಾಗಿ ಪ್ರಯಾಣಿಕರೆಲ್ಲರೂ ಆ ಮಹಾಸಾಧುಗಳ ಆಶೀರ್ವಾದಗಳನ್ನು ಪಡೆದುಕೊಂಡರು. ಏಕೆಂದರೆ ಅವರು ಸಾಧಾರಣ ಸಾಧುಗಳಲ್ಲ, ದೈವ ಶಕ್ತಿಯನ್ನೊಂದಿರುವಂತಹ ಅದ್ಭುತ ಮಹಾಸಾಧುಗಳು. ಅವರ ಹೆಸರು ನಿತ್ಯ ಸ್ವರೂಪ್ ಮಹಾರಾಜ್. ಅವರ ಆಶ್ರಮ ಈಗಲೂ ಪುರಿ ಜಗನ್ನಾಥನ ಆಲಯಕ್ಕೆ ಸಮೀಪದಲ್ಲಿದೆ. ಜಗನ್ನಾಥನ ಆಲಯಕ್ಕೆ ಸೇರಿಕೊಂಡ ನಂತರ ಮಹಾಸಾಧುಗಳು ಸೇರಿ ಪ್ರಯಾಣಿಕರೆಲ್ಲರೂ ಕೂಡ ಬಸ್ಸಿಂದ ಕೆಳಗಿಳಿದರು. ಎಲ್ಲರೂ ಕೂಡ ಆ ಭಗವಂತನ ದರ್ಶನ ಪಡೆದುಕೊಂಡರು. ಶ್ರೀ ಮಹಾವಿಷ್ಣುವು ತನ್ನ ದೇಹವನ್ನು ತ್ಯಜಿಸಿದ ನಂತರ, ದೇಹವನ್ನು ದಹನ ಮಾಡಿದ ನಂತರ ಆತನ ಹೃದಯ ಮಾತ್ರ ಇಂದಿಗೂ ಈ ಆಲಯದಲ್ಲಿದೆ ಎಂದು ನಂಬುತ್ತಾರೆ. ಈ ಆಲಯದಲ್ಲಿನ ಶ್ರೀಕೃಷ್ಣನ ಹೃದಯ ಬಡಿದುಕೊಳ್ಳುತ್ತದೆಂದು, ಅದು ಜಗನ್ನಾಥನ ವಿಗ್ರಹದ ಒಳಗಡೆ ಇಂದಿಗೂ ಬಡಿದುಕೊಳ್ಳುತ್ತದೆಂದು ಹೇಳುತ್ತಿರುತ್ತಾರೆ. ಪುರಿ ಜಗನ್ನಾಥದಲ್ಲಿ ಲಭಿಸುವ ಪ್ರಸಾದವನ್ನು ಮಹಾಪ್ರಸಾದವೆನ್ನುತ್ತಾರೆ. ಇದರ ಹಿಂದೆ ಒಂದು ಪ್ರತ್ಯೇಕವಾದ ಪದ್ಧತಿ ಇದೆ. ಈ ಪ್ರಸಾದದ ಮಹತ್ವವೇನೆಂದರೆ, ಕೇವಲ ಮಣ್ಣಿನ ಮಡಕೆಗಳಲ್ಲಿ ಮಾತ್ರವೇ ಇದನ್ನು ತಯಾರು ಮಾಡುತ್ತಾರೆ. ಯಾವುದೇ ರೀತಿಯ ಲೋಹದ ಪಾತ್ರೆಗಳನ್ನು ಬಳಸುವುದಿಲ್ಲ. ಇಷ್ಟೇ ಅಲ್ಲದೆ ಈ ಪ್ರಸಾದವನ್ನು ಗ್ಯಾಸ್ ಬಳಸದೆ ಸೌದೆ ಒಲೆ ಮೇಲೆ ತಯಾರಿಸುತ್ತಾರೆ. ಕ್ರಿಸ್ತ ಶಕ 8ನೇ ಶತಮಾನದಲ್ಲಿ ಆದಿಗುರು ಶಂಕರಾಚಾರ್ಯರು ಇಲ್ಲಿ ವಾಸಿಸುತ್ತಿದ್ದರು. ಅವರ ಸಮಾಧಿ ಕೂಡ ಅಲ್ಲಿದೆ. ಕೇದಾರವೆಂದರೆ ಹೊಲ ಎಂದರ್ಥ. ಕೇದಾರನಾಥ ಆಲಯದಲ್ಲಿನ ಶಿವಲಿಂಗ ತ್ರಿಭುಜಾಕಾರದಲ್ಲಿರುತ್ತದೆ. ಮಹಾಭಾರತ ಯುದ್ಧ ಮುಗಿದ ನಂತರ ಪಾಂಡವರು ವೇದವ್ಯಾಸರ ಸೂಚನೆಯ ಮೇರೆಗೆ ಕೇದಾರನಾಥದಲ್ಲಿ ಶಿವಲಿಂಗವನ್ನು ಪ್ರತಿಷ್ಠಾಪಿಸಿದರೆಂದು ಮಹಾಭಾರತ ಹೇಳುತ್ತದೆ. ಗುಪ್ತಕಾಶಿಯಲ್ಲಿ ಶಿವನು ನಂದಿ ರೂಪದಲ್ಲಿ ದರ್ಶನ ಕೊಡುತ್ತಾನೆ. ಕೇದಾರೇಶ್ವರನ ದರ್ಶನ ಪಡೆದುಕೊಂಡರೆ ವಿಮುಕ್ತಿ ದೊರಕುತ್ತದೆಂದು ನಂಬುತ್ತಾರೆ. ಕೇದಾರನಾಥ ಒಂದೇ ಅಲ್ಲ, ಮಹಾಶಿವನ ಶರೀರದ ಭಾಗಗಳು ವಿವಿಧ ಪ್ರಾಂತ್ಯಗಳಲ್ಲಿ ವಿವಿಧ ರೂಪಗಳಲ್ಲಿ ದರ್ಶನ ಕೊಡುತ್ತವೆ. ನಮ್ಮ ದೇಶದಲ್ಲಿ ಕೇದಾರನಾಥ ಯಾತ್ರೆ ಹರಿದ್ವಾರ ಮತ್ತು ಋಷಿಕೇಶದಿಂದ ಪ್ರಾರಂಭವಾಗುತ್ತದೆ. ಇದೇ ರೀತಿಯಾಗಿ ಗಂಗೋತ್ರಿ, ಯಮುನೋತ್ರಿ, ಕೇದಾರನಾಥ ಮತ್ತು ಬದ್ರಿನಾಥ ಧಾಮಗಳಿಂದ ಕೂಡಿದ ಚಾರ್ಧಾಮ್ ಯಾತ್ರೆ ಶುರುವಾಯಿತು. ಈಗಾಗಲೇ ಸರ್ಕಾರದ ಅಂಕಿಅಂಶಗಳ ಪ್ರಕಾರ ಯಾತ್ರೆ ಶುರುವಾಗುವ ಮೊದಲೇ 15 ಲಕ್ಷ ಮಂದಿ ಯಾತ್ರೆಗೋಸ್ಕರ ನಮೂದಿಸಿಕೊಂಡಿದ್ದಾರೆ ಎಂದು ಹೇಳಲಾಗುತ್ತಿದೆ. ಕಳೆದ ವರ್ಷಗಳಿಗೆ ಹೋಲಿಸಿದರೆ ಈ ವರ್ಷ 1000+ ಭಕ್ತರು ಈ ಚಾರ್ಧಾಮ್ ಯಾತ್ರೆಯನ್ನು ಸಂದರ್ಶಿಸುತ್ತಾರೆ ಎಂದು ಅಂದಾಜಿಸಲಾಗುತ್ತಿದೆ. ಪರಮೇಶ್ವರನ ಪವಿತ್ರ ಆಲಯಗಳಾದ 12 ಜ್ಯೋತಿರ್ಲಿಂಗಗಳಲ್ಲಿ ಕೇದಾರನಾಥ ಆಲಯವು ಒಂದು. ಚಾರ್ಧಾಮ ಯಾತ್ರೆಯಲ್ಲಿ ಕೇದಾರನಾಥ ದೇವಾಲಯದ ಸಂದರ್ಶನವಿರುತ್ತದೆ. ಪ್ರತಿ ವರ್ಷವೂ ಪ್ರಪಂಚದ ಮೂಲೆ ಮೂಲೆಯಿಂದಲೂ 100,000+ ಭಕ್ತರು ಕೇದಾರನಾಥನಿಗೆ ಬಂದು ಪರಮೇಶ್ವರನ ದರ್ಶನ ಪಡೆದು ಪ್ರತ್ಯೇಕ ಪೂಜೆಗಳನ್ನು ಮಾಡುತ್ತಿರುತ್ತಾರೆ. ಆಧ್ಯಾತ್ಮಿಕ ಪ್ರಶಾಂತತೆಗೋಸ್ಕರ ಮತ್ತು ಅದಕ್ಕೂ ಮೀರಿದ ಪ್ರಕೃತಿ ರಮಣೀಯವನ್ನು ಕಣ್ತುಂಬಿಕೊಳ್ಳಲು ಭಕ್ತರು ಎಷ್ಟು ಕಷ್ಟವಾದರೂ ಸರಿ ಬರುತ್ತಿರುತ್ತಾರೆ. ಕೇದಾರನಾಥ ಆಲಯ 2 ನವೆಂಬರ್, ಬದ್ರಿನಾಥ ಆಲಯ 9 ನವೆಂಬರ್, ಗಂಗೋತ್ರಿ ಮತ್ತು ಯಮುನೋತ್ರಿ ಆಲಯ 3 ನವೆಂಬರ್ ಚಳಿಗಾಲ ಆರಂಭದಲ್ಲಿ ಮುಚ್ಚಲಾಗುತ್ತದೆ. ಕೇದಾರನಾಥ ಆಲಯವು ಮಾತ್ರ ಕಾರ್ತಿಕ ಪೌರ್ಣಿಮಾ ಅಂದರೆ 15 ನವೆಂಬರ್ ತೆರೆದಿರುವ ಅವಕಾಶವಿರುತ್ತದೆ. ಸ್ನೇಹಿತರೆ, ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ಹಾಗೆಯೇ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಧನ್ಯವಾದಗಳು. ಜೈ ಜಗನ್ನಾಥ.